ಇಂದು ದೆಹಲಿಗೆ ಪ್ರವಾಸ ಮಾಡಬೇಕಾದರೂ ಸಹ ಅದರ ನಡುವೆಯೂ ಸಮಯವನ್ನು ಬಿಡುವು ಮಾಡಿಕೊಂಡು ಕರ್ನಾಟಕದ ಸರ್ಕಾರದ ವತಿಯಿಂದ ಆಯೋಜಿಸಿರುವ ಈ ಕೆಂಪೇಗೌಡ ಜಯಂತಿಯನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳು, ನಾಡಿನ ಜನಪ್ರಿಯ ನಾಯಕರು ಹಾಗೂ ಸದಾ ರೈತಾಪಿ ವರ್ಗದ ಪರವಾಗಿ ಬಲವಾದಂತಹ ನಿಲುವನ್ನು ತೆಗೆದುಕೊಂಡು ಬಡವರ ರೈತಾಪಿ ವರ್ಗದವರ ಬೆನ್ನೆಲುಬಾಗಿ ನಿಂತಿರ್ತಕ್ಕಂತಹ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದಂತಹ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ. ಅವರ ಜೊತೆಗೆ ನಮ್ಮ ಉಪಮುಖ್ಯಮಂತ್ರಿಗಳು ಅವರೂ ಸಹ ದೆಹಲಿಯ ಪ್ರವಾಸವಿದ್ದರೂ ಸಹ ಈ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದಲೂ ಕೂಡ ಹೆಚ್ಚಿನ ನಮಗೆ ಸಹಕಾರವನ್ನ ಸರ್ಕಾರ ಕನ್ನಡ ಸಂಸ್ಕೃತಿ ಇಲಾಖೆಗೆ ಕೊಟ್ಟು ಇಂದಿನ ಕಾರ್ಯಕ್ರಮ ಯಶಸ್ಸಿಗೆ ಶ್ರೀಯುತ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಸಹ ಸಹಕಾರವನ್ನ ಕೊಟ್ಟಿದ್ದಾರೆ. ಅವರಿಬ್ಬರಿಗೂ ನಾನು ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಅರ್ಪಿಸುತ್ತಾ, ಸಮಯ ಸ್ವಲ್ಪ ಅವಕಾಶ ಕಡಿಮೆ ಇರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರೂ ಸಹ ದೆಹಲಿಗೆ ಪ್ರವಾಸ ಮಾಡಬೇಕಾಗಿರುವ ಕಾರ್ಯಕ್ರಮ ಇರೋದ್ರಿಂದ ಸಮಯ ಹೆಚ್ಚಿಗೆ ತೆಗೆದುಕೊಳ್ಳಲಿಕ್ಕೆ ಹೋಗದೆ ವೇದಿಕೆ ಮೇಲಿರ್ತಕ್ಕಂಥ ಮಾನ್ಯ ಮಂತ್ರಿಗಳು, ಮಾನ್ಯ ಶಾಸಕರು, ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸ್ಥಳೀಯ ಶಾಸಕರು ಎಲ್ಲರಿಗೂ ಕೂಡ ನಾನು ಸರ್ಕಾರದ ವತಿಯಿಂದ ಮತ್ತೊಮ್ಮೆ ಗೌರವವನ್ನು ಸಲ್ಲಿಸುತ್ತಾ, ಬೆಂಗಳೂರಿನ ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ 515ನೇ ಜಯಂತಿಯನ್ನು ಇಂದು ಆಚರಣೆ ಮಾಡ್ತಾ ಇದ್ದೇವೆ. ಕೆಂಪೇಗೌಡರು ಒಬ್ಬ ಆದರ್ಶ ಆಡಳಿತಗಾರ ಅಂತ ನಾವು ಹೇಳಬಹುದು. ಇವತ್ತು 21ನೇ ಶತಮಾನದಲ್ಲಿ ಒಬ್ಬ ಆಡಳಿತಗಾರ ಹೇಗೆ ಇರಬೇಕು ಅನ್ನೋದನ್ನ 500 ವರ್ಷಗಳ ಹಿಂದೆಯೇ ತಮ್ಮ ಕೆಲಸದ ಮುಖಾಂತರ ಭವಿಷ್ಯದ ಬೆಂಗಳೂರನ್ನ ಕಟ್ಟಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಪ್ರಬಲವಾದಂತಹ ಒಂದು ನಾಡನ್ನ ಕಟ್ಟಿದಂತಹ ನಾಡ ಪ್ರಭು ಕೆಂಪೇಗೌಡರ ಜಯಂತಿಯನ್ನ ಇವತ್ತು ನಾವೆಲ್ಲರೂ ಬಹಳ ಹೆಮ್ಮೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಕೆಂಪೇಗೌಡರ ಆಡಳಿತ ಹೇಗಿತ್ತು ಅಂತ ಹೇಳಿದ್ರೆ 21ನೇ ಶತಮಾನದಲ್ಲೂ ಕೂಡ ನಾವು ಒಳ್ಳೆಯ ಆಡಳಿತಗಾರರು ಹೇಗಿರಬೇಕು ಅಂದ್ರೆ ಕೆಂಪೇಗೌಡರನ್ನ ನೋಡಿ ಕಲಿಯಬಹುದು ಇವತ್ತಿಗೂ ಸಹ. ಹಾಗೆ 500 ವರ್ಷಗಳ ನಂತರವೂ ಸಹ ಆಡಳಿತಕ್ಕೆ ಮತ್ತೊಂದು ಉದಾಹರಣೆ ಅಂದ್ರೆ ಕೆಂಪೇಗೌಡರು. ಆ ರೀತಿಯ ಒಂದು ದಾರಿಯನ್ನ ನಮಗೆಲ್ಲರಿಗೂ ತೋರಿಸಿಕೊಟ್ಟಿದ್ದಾರೆ. ಬೆಂಗಳೂರನ್ನ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ, ಎಲ್ಲ ಜಾತಿ ಜನಾಂಗ ವರ್ಗ ಎಲ್ಲರನ್ನ ಒಳಗೊಂಡು ಸಮಾನ ಸಮಾಜವನ್ನ 500 ವರ್ಷಗಳ ಹಿಂದೆಯೇ ಬೆಂಗಳೂರಿನಲ್ಲಿ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಇವತ್ತಿಗೂ ಅವರ ಆಡಳಿತ ಶೈಲಿ ನಮಗೆ ಮಾದರಿ ಅಂತ ಹೇಳಬಹುದು. ಅದೇ ಕೆಲಸವನ್ನ ಇವತ್ತು ನಮ್ಮ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಮಾಜವನ್ನ, ಎಲ್ಲ ಜಾತಿ ಜನಾಂಗಗಳನ್ನ ಒಳಗೊಂಡ ಶಾಂತಿಯ ತೋಟವನ್ನ ಮತ್ತು ಕರ್ನಾಟಕವನ್ನ ಒಂದು ಪ್ರಬಲ ಆರ್ಥಿಕ ಶಕ್ತಿಯಾಗಿ ಕಟ್ಟತಕ್ಕಂತಹ ಕೆಲಸವನ್ನ ನಮ್ಮ ಸರ್ಕಾರ ಇವತ್ತು ಮಾಡ್ತಾ ಇದೆ. ಇದಕ್ಕೆ ಒಂದು ರೀತಿಯಲ್ಲಿ ಕೆಂಪೇಗೌಡರು ನಮಗೆ ಆದರ್ಶ ಅಂತ ನಾನು ಹೇಳಬಹುದು. ಮಾತಾಡ್ತಕ್ಕಂಥವ್ರು ಉಳಿದ ವಿಷಯಗಳನ್ನ ಮಾತನಾಡ್ತಾರೆ. ಪ್ರಾಸ್ತಾವಿಕವಾಗಿ ನಾನು ಇಷ್ಟು ಮಾತನ್ನ ಹೇಳ್ತಾ, ಇವತ್ತು ನಾಡಪ್ರಭು ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ನಾವು ಪ್ರತಿ ವರ್ಷ ಕೆಂಪೇಗೌಡರ ಹೆಸರಿನಲ್ಲಿ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನ ಕೊಡ್ತಾ ಬಂದಿದ್ದೇವೆ. ಅದರಲ್ಲಿ ಸಾಮಾನ್ಯವಾಗಿ ವ್ಯಕ್ತಿಗಳಿಗೆ, ಇಂಡಿವಿಜುವಲ್ಸ್ಗೆ ಕೊಡ್ತಾ ಬಂದಿದ್ದೇವೆ ಕೆಲವು ವರ್ಷಗಳಿಂದ. ಈ ವರ್ಷ ನಾವು ನಮ್ಮ ನಾಡಿನ ಒಬ್ಬ ಮುತ್ಸದ್ದಿ PL ಶಂಕರ್ ಅವರ ನೇತೃತ್ವದಲ್ಲಿ ಆಯ್ಕೆ ಸಮಿತಿಯನ್ನು ರಚನೆ ಮಾಡಿದ್ದೆವು. ಅವರು ಆಯ್ಕೆ ಸಮಿತಿ ವತಿಯಿಂದ ಈ ಬಾರಿಯ ಪ್ರಶಸ್ತಿಯನ್ನು ವ್ಯಕ್ತಿಗಳಿಗೆ ಪ್ರತಿ ವರ್ಷ ಕೊಡ್ತೇವೆ. ಆದರೆ ಬೆಂಗಳೂರಿನ ಆಧಾರ ಸ್ತಂಭ ಕೇವಲ ವ್ಯಕ್ತಿಗಳು ಅಷ್ಟೇ ಅಲ್ಲ, ಅನೇಕ ಸಂಘ ಸಂಸ್ಥೆಗಳು ಕೂಡ ಬೆಂಗಳೂರಿನ ಆಧಾರ ಸ್ತಂಭವಾಗಿದ್ದಾವೆ. ಈ ವರ್ಷದ ಪ್ರಶಸ್ತಿಯನ್ನ ಸಂಘ ಸಂಸ್ಥೆಗಳಿಗೆ ಕೊಡೋಣ ಅಂತೇಳಿ ಅವರು ನಮ್ಮ ಬೆಂಗಳೂರಿನಲ್ಲಿ ಸುಮಾರು 80-85 ವರ್ಷಗಳಿಂದ ವೈಜ್ಞಾನಿಕ ವೈಚಾರಿಕತೆಯನ್ನ ನಮ್ಮಲ್ಲಿ ತುಂಬತಕ್ಕಂತಹ ಪ್ರಯತ್ನವನ್ನ ಮಾಡ್ತಾ ಬಂದಿರತಕ್ಕಂತಹ ಬೆಂಗಳೂರು ಸೈನ್ಸ್ ಫೋರಂ, ವೈಜ್ಞಾನಿಕ ವೈಚಾರಿಕತೆಯನ್ನ ಜನಗಳಲ್ಲಿ ಹುಟ್ಟು ಹಾಕುವಂತ ಪ್ರಯತ್ನ ಮಾಡ್ತಾ ಇರ್ತಕ್ಕಂತ ಬೆಂಗಳೂರು ಸೈನ್ಸ್ ಫೋರಂ ಅನ್ನ ಈ ಬಾರಿ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೇವೆ. ಹಾಗೂ ಅದೇ ರೀತಿ
ನಮ್ಮ ಇವತ್ತು ಕಲುಷಿತವಾಗಿರ್ತಕ್ಕಂತ ಸಮಾಜದಲ್ಲಿ ಗಾಂಧೀಜಿ ಅವರ ತತ್ವವನ್ನ ಇವತ್ತಿಗೂ ಕೂಡ ನಮ್ಮಲ್ಲಿ ಬೇರಿರುವಂತೆ ಬಹಳ ಸರಳವಾಗಿ ಸಜ್ಜನಿಕೆಯಿಂದ ಇವತ್ತಿಗೂ ನಮ್ಮ ಸಮಾಜದಲ್ಲಿ ಗಾಂಧೀಜಿಯವರ ತತ್ವವನ್ನ ಹರಡುವಂತ ಪ್ರಯತ್ನ ಮಾಡ್ತಾ ಇರ್ತಕ್ಕಂತಹ ಬೆಂಗಳೂರಿನ ಮತ್ತೊಂದು ಅವಿಭಾಜ್ಯ ಸಂಸ್ಥೆಯಾದಂತ ಗಾಂಧಿ ಭವನವನ್ನು ಕೂಡ ನಾವು ಈ ಬಾರಿಯ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೇವೆ. ಅದರ ಜೊತೆಗೆ ಕಟ್ಟಕಡೆಯ ವ್ಯಕ್ತಿಗಳು ಸಮಾಜದಲ್ಲಿ ಯಾರನ್ನ ಎಲ್ಲರೂ ಕೈ ಬಿಟ್ಟಿದ್ದಾರೆ, ಸ್ವಂತ ಮನೆಯವರು ಕೂಡ ಕೈ ಬಿಟ್ಟಿದ್ದಾರೆ, ಅವರಿಗೆ ಯಾರೂ ಇಲ್ಲದೆ ಇರತಕ್ಕಂತ ನಿರ್ಗತಿಕರನ್ನ ಹುಡುಕಿ ಅವರಿಗೆ ಸ್ವಂತ ಮನೆಯನ್ನ ಮಾಡಿ ಅವರನ್ನ ಮನೆಯ ಮಕ್ಕಳಂತೆ ಸಹೋದರ ಸಹೋದರಿಯರಂತೆ ನೋಡಿಕೊಳ್ಳುವಂತ ಸೇವೆಯನ್ನ ಮಾಡ್ತಾ ಬಂದಿರತಕ್ಕಂತ ಬೆಂಗಳೂರಿನ ಸುಮಂಗಲಿ ಸೇವಾಶ್ರಮವನ್ನು ಕೂಡ ಈ ಬಾರಿಯ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೇವೆ. ಈ ಮೂರು ಸಂಸ್ಥೆಗಳು ನಮ್ಮ ಬೆಂಗಳೂರಿನ ಒಂದು ಅವಿಭಾಜ್ಯ ಅಂಗಗಳು, ನಮ್ಮ ಸಮಾಜದ ಆಧಾರ ಸ್ತಂಭಗಳು ಅಂತ ಹೇಳಬಹುದು. ಇನ್ನೂ ನೂರಾರು ಇಂಥ ಸಂಸ್ಥೆಗಳು ಇದ್ದಾವೆ, ಆದರೆ ಆ ಎಲ್ಲಾ ಸಂಸ್ಥೆಗಳ ಕೊಡುಗೆಯನ್ನ ಈ ಮೂರು ಸಂಸ್ಥೆಗಳ ಕೊಡುಗೆಯನ್ನ ಗುರುತಿಸೋದ ಮುಖಾಂತರ ಬೆಂಗಳೂರಿನ ಸಮಾಜ ಆಲ್ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ ಅವರೆಲ್ಲರ ಕೊಡುಗೆ ಬೆಂಗಳೂರಿನಲ್ಲಿ ಅಪಾರವಾಗಿದೆ. ಅವರ ಸಂಕೇತವಾಗಿ ಈ ಬಾರಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನ ಈ ಮೂರು ಸಂಘ ಸಂಸ್ಥೆಗಳಿಗೆ ಕೊಡ್ತಾ ಇದ್ದೇವೆ. ಇದನ್ನ ಇನ್ನ ಕೆಲವೇ ಕ್ಷಣಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಉಪ ಮುಖ್ಯಮಂತ್ರಿಗಳು, ಪೂಜ್ಯ ಸ್ವಾಮೀಜಿಯವರು ಈ ಪ್ರಶಸ್ತಿಯನ್ನ ಪ್ರದಾನ ಮಾಡಬೇಕು ಅಂತ ನಾನು ಅವರಲ್ಲಿ ಮನವಿಯನ್ನ ಮಾಡ್ತಾ ಇಂದಿನ ಈ ಕಾರ್ಯಕ್ರಮ ಕನ್ನಡ ಸಂಸ್ಕೃತಿ ಇಲಾಖೆ, ಬೆಂಗಳೂರು ಮಹಾನಗರ ಪಾಲಿಕೆ ಹಾಗೂ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರ ಮೂರೂ ಸಹ ಸೇರಿ ಸಂಯುಕ್ತವಾಗಿ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಬೆಂಗಳೂರು ಜಿಲ್ಲಾಡಳಿತ, ಗ್ರಾಮಾಂತರ ಜಿಲ್ಲಾಡಳಿತ ಎಲ್ಲರೂ ಕೂಡ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಆ ಇಲಾಖೆಗಳ ಮುಖ್ಯಸ್ಥರು, ಮಾನ್ಯ ಮಂತ್ರಿಗಳು ಅವರೆಲ್ಲರ ಸಹಕಾರದಿಂದ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿದೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಹಾಗೂ ಈ ಕಾರ್ಯಕ್ರಮ ಇವತ್ತು ಇಷ್ಟು ಮಟ್ಟಿಗೆ ನಾವು ಮಾಡ್ತಾ ಇದ್ದೇವೆ ಅಂದರೆ ನಾವೆಲ್ಲರೂ ನೆನಪಿಸ್ಕೊಳ್ಬೇಕಾಗುತ್ತೆ. ನಾನು ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರಿಗೆ ತಾವು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕರೆದಾಗ ಅವರು ಕೂಡ ನನಗೆ ಎಚ್ಚರಿಸಿದರು, ಇವತ್ತೇನಾದರೂ ಕರ್ನಾಟಕ ಸರ್ಕಾರದಿಂದ ಈ ಕೆಂಪೇಗೌಡ ಜಯಂತಿ ಒಂದು ಅಧಿಕೃತ ಸರ್ಕಾರಿ ಕಾರ್ಯಕ್ರಮವಾಗಿ ಆಚರಣೆ ಆಗ್ತಾ ಇದೆ ಅಂತ ಹೇಳಿದರೆ ಇದನ್ನು ಅಧಿಕೃತ ಸರ್ಕಾರಿ ಕಾರ್ಯಕ್ರಮವಾಗಿ ಘೋಷಣೆ ಮಾಡಿದಂಥವರು ಅವತ್ತು ಶಿವಕುಮಾರ್ ಅವರು, ನಿರ್ಮಲಾನಂದನಾಥ ಸ್ವಾಮೀಜಿಯವರು, ನಂಜಾವದಾತ ಸ್ವಾಮೀಜಿಯವರು ಇವರೆಲ್ಲರ ಮನವಿಯ ಮೇರೆಗೆ ಕೆಂಪೇಗೌಡ ಜಯಂತಿಯನ್ನ ಸರ್ಕಾರಿ ಕಾರ್ಯಕ್ರಮ ಅಂತ ಘೋಷಣೆ ಮಾಡಿದ್ದು ಮಾನ್ಯ ಸಿದ್ದರಾಮಯ್ಯನವರು ಇಂದಿನ ಅವಧಿಯಲ್ಲಿ ಮುಖ್ಯಮಂತ್ರಿಗಳಿದ್ದಾಗ ಅನ್ನೋದನ್ನ ನಾವು ಯಾವತ್ತಿಗೂ ಕೂಡ ಸ್ಮರಿಸಬೇಕಾಗುತ್ತೆ. ಬಹಳ ವರ್ಷಗಳ ಬೇಡಿಕೆ ಇತ್ತು ಇದು, ಬಹಳ ವರ್ಷಗಳಿಂದ ಬೇಡಿಕೆ ಇದ್ರೂ ಕೂಡ ಈ ಬೇಡಿಕೆ ಈಡೇರಲಿಲ್ಲ. ಆವತ್ತಿನ ದಿನ ಮಾನ್ಯ ಶಿವಕುಮಾರ್ ಅವರು, ಮಾನ್ಯ ಪೂಜ್ಯ ಸ್ವಾಮೀಜಿ ಅವರು ಮಾನ್ಯ ಸಿದ್ದರಾಮಯ್ಯನವರಿಗೆ ಮನವಿ ಮಾಡಿದಾಗ ಅವರ ಮನವಿಗೆ ಹೋಗಟ್ಟು ಒಂದು ಎಲ್ಲಾ ಜನಾಂಗಗಳನ್ನ ಜೊತೆಗೆ ತೆಗೆದುಕೊಂಡು ಹೋಗ್ಬೇಕು, ಈ ಜನಾಂಗದ ಒಂದು ಮನಸ್ಸಿನ ಆಸೆಯನ್ನು ಕೂಡ ಯಾಕೆ ಈಡೇರಿಸಬಾರದು, ಅದನ್ನ ಈಡೇರಿಸಲೇಬೇಕು ಅಂತೇಳಿ ಕೆಂಪೇಗೌಡ ಜಯಂತಿಯನ್ನ ಸರ್ಕಾರಿ ಅಧಿಕೃತ ಕಾರ್ಯಕ್ರಮವಾಗಿ ಘೋಷಣೆ ಮಾಡಿದಂತ ಮಾನ್ಯ ಸಿದ್ದರಾಮಯ್ಯನವರಿಗೆ ನಾನು ಮತ್ತೊಮ್ಮೆ ಈ ಕಾರ್ಯಕ್ರಮದ ಮುಖಾಂತರ ಅವರಿಗೆ ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಒಂದು ಸಣ್ಣ ಸ್ಪಷ್ಟೀಕರಣ, ಕೆಲವು ನಾಡಿನ ಗಣ್ಯರ ಹೆಸರು ನಮ್ಮ ಆಮಂತ್ರಣದಲ್ಲಿ ಬಿಟ್ಟು ಹೋಗಿದೆ ಅನ್ನುವಂಥದ್ದು ಕೂಡ ಕೆಲವು ವಲಯಗಳಿಂದ ಕೇಳಿ ಬಂದಿದೆ. ಅದು ಉದ್ದೇಶಪೂರ್ವಕವಾಗಿ ಆಗಿರ್ತಕ್ಕಂಥದ್ದು ಅಲ್ಲ, ಸರ್ಕಾರ ಅವರ ಪ್ರೋಟೋಕಾಲ್ ಪ್ರಕಾರ ಅದನ್ನು ಮಾಡಿದ್ದಾರೆ. ಅದರ ಬಗ್ಗೆ ನಾನು ಹೆಚ್ಚಿಗೆ ವಿವರಣೆ ಕೊಡಲಿಕ್ಕೆ ಹೋಗೋದಿಲ್ಲ. ಮುಂದಿನ ವರ್ಷ ಯಾರ್ದು ಬಿಟ್ಟೋಗಿದೆ ಅವ್ರದ್ದು ಹೆಸರನ್ನು ಕೂಡ ಖಂಡಿತ ಹಾಕ್ತೇವೆ. ಇದರಲ್ಲಿ ಯಾವುದೂ ನಮಗೆ ಎಲ್ಲರನ್ನ ಸೇರ್ಕೊಂಡೇ ಕಾರ್ಯಕ್ರಮ ಮಾಡುವಂತ ಉದ್ದೇಶ ಇದೆ, ಬಿಟ್ಟರೆ ಯಾರನ್ನೂ ಬಿಡುವಂತ ಉದ್ದೇಶ ಇಲ್ಲ. ಅದರ ಬಗ್ಗೆ ಯಾರೂ ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ಅದನ್ನ ನಾವು ಮುಂದಿನ ದಿನ ಅದನ್ನು ಕೂಡ ಸೇರಿಸಿ ಮುಂದಿನ ವರ್ಷದ ಕಾರ್ಯಕ್ರಮವನ್ನ ಮಾಡ್ತೇವೆ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ನಮ್ಮ ಒಕ್ಕಲಿಗರ ಸಂಘದವರಿಂದ ಹಿಡಿದು ಹತ್ತಾರು ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಸಹಕಾರವನ್ನ ಕೊಟ್ಟಿದ್ದಾರೆ. ನಮ್ಮ ಅಧಿಕಾರಿಗಳು ಕೂಡ ಬಹಳ ಹೆಚ್ಚಿನ ಶ್ರಮ ವಹಿಸಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ತಾವು ಎಲ್ಲರೂ ಕೂಡ ಎಲ್ಲ ನಮ್ಮ ಬೆಂಗಳೂರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಸಾಕಷ್ಟು ಜನ ಅಲ್ಲಿಂದನೂ ಬಂದಿದ್ದಾರೆ. ತಾವೆಲ್ಲ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಸರ್ಕಾರದ ವತಿಯಿಂದ ನಾನಾ ಸಂಘ ಸಂಸ್ಥೆಗಳು ತಾವೆಲ್ಲ
ವ್ಯಕ್ತಿಗಳು ಬಂದಿದ್ದೀರಿ, ತಮಗೂ ನಾನು ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ತಮಗೆಲ್ಲರಿಗೂ ವಂದಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲಿ ಅಂತ ಹಾರೈಸಿ, ಈಗ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸ್ವಾಮೀಜಿಯವರು ಈ ಮೂರು ಸಂಸ್ಥೆಗಳಿಗೆ ಕೆಂಪೇಗೌಡ ಪ್ರಶಸ್ತಿಯನ್ನು ಪ್ರದಾನ ಮಾಡಬೇಕು ಅಂತ ಅವರಲ್ಲಿ ಮನವಿ ಮಾಡ್ತೇನೆ. ತಕ್ಷಣ ನಮ್ಮ ಅಧಿಕಾರಿಗಳು ಇಲ್ಲಿ ಕುರ್ಚಿಯನ್ನು ಹಾಕಿ ಬೆಂಗಳೂರು ಸೈನ್ಸ್ ಫೋರಂನ ಪ್ರತಿನಿಧಿಗಳು ಹಾಗೂ ಗಾಂಧಿ ಭವನ ಬೆಂಗಳೂರು ಅದರ ಪ್ರತಿನಿಧಿಗಳು ಮತ್ತು ಸುಮಂಗಲಿ ಸೇವಾಶ್ರಮ ಅದರ ಪ್ರತಿನಿಧಿಗಳು ದಯವಿಟ್ಟು ಪೀಠವನ್ನು ಅಲಂಕರಿಸಬೇಕು ಅಂತ ಅವರಲ್ಲಿ ಮನವಿಯನ್ನು ಮಾಡ್ತೇನೆ. ಈ ಸಂಸ್ಥೆಗಳ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಸೈನ್ಸ್ ಫೋರಂನವರು ನನ್ನ ಮೇಷ್ಟ್ರು ಎಚ್ ನರಸಿಂಹಯ್ಯನವರ ಮಾರ್ಗದರ್ಶನದಲ್ಲಿ ಸುಮಾರು ನಮ್ಮ ಸಮಾಜದ ಮೌಢ್ಯದ ವಿರುದ್ಧ ಹೋರಾಟವನ್ನು ಮಾಡಿ ನಮ್ಮಲ್ಲಿ ವೈಜ್ಞಾನಿಕ ವೈಚಾರಿಕತೆಯನ್ನು ತುಂಬತಕ್ಕಂಥ ಒಂದು ಕೆಲಸವನ್ನ ಸೈನ್ಸ್ ಫೋರಂನವರು ಮಾಡ್ತಾ ಬಂದಿದ್ದಾರೆ. ಹಾಗೂ ಗಾಂಧಿ ಭವನದಲ್ಲಂತೂ ಸಮಾಜದ ಎಲ್ಲ ಪ್ರಗತಿಪರ ಚಿಂತನೆಗಳಿಗೆ ಗಾಂಧಿ ಭವನ ಬೆಂಗಳೂರಿನ ಒಂದು ಕೇಂದ್ರ ಅಂತ ಹೇಳಬಹುದು. ಆ ರೀತಿಯಾಗಿ ಗಾಂಧಿ ಭವನದವರು ಕೆಲಸ ಮಾಡ್ತಾ ಬಂದಿದ್ದಾರೆ ಮತ್ತು ಸುಮಂಗಲಿ ಸೇವಾಶ್ರಮ ಇಡೀ ಭಾರತದಲ್ಲಿ ಪ್ರಖ್ಯಾತಿಯಾಗಿರ್ತಕ್ಕಂಥ ಒಂದು ಸಂಸ್ಥೆ, ಬಡವರ ಸೇವೆಯಲ್ಲಿ, ನಿರ್ಗತಿಕರ ಸೇವೆಯಲ್ಲಿ ಮಾಡ್ತಾ ಬಂದಿದ್ದಾರೆ. ಎಲ್ಲ ಮೂರು ಪ್ರಶಸ್ತಿ ವಿಜೇತರಿಗೆ ಕರ್ನಾಟಕ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ತಿಳಿಸುತ್ತಾ ನಿಮ್ಮನ್ನ ನೋಡಿ ಬೇರೆ ಸಂಘ ಸಂಸ್ಥೆಗಳಿಗೂ ಕೂಡ ತಾವು ಸ್ಫೂರ್ತಿಯಾಗಲಿ, ನಿಮ್ಮಂಥ ಸಂಘ ಸಂಸ್ಥೆಗಳು ಹುಟ್ಟಿ ನಮ್ಮ ರಾಜ್ಯ ಇನ್ನಷ್ಟು ಪ್ರಗತಿಪರ ವೈಚಾರಿಕ ಸೇವಾ ಮನೋಭಾವ ನಮ್ಮ ರಾಜ್ಯದಲ್ಲಿ ಬೆಳೆಯಲಿ, ಅದಕ್ಕೆ ತಾವು ಸ್ಫೂರ್ತಿಯಾಗಲಿ ಎಂದು ನಾನು ಹಾರೈಸ್ತೇನೆ. ಅಭಿನಂದನೆಗಳು ತಮಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.